ದಸರಾ ಹಬ್ಬ ಒಂದು ಬರುವಂತ ಕಾರಣದಲ್ಲಿ ಹಿನ್ನೆಲೆಯಲ್ಲಿ ಸೊ ಮತ್ತೆ ಈ ಒಂದು ಇವತ್ತಿನ ಪ್ರಕರಣದಲ್ಲಿ ನಿಯರ್ಲಿ 1000 ಕೋವಿಡ್ ಒಂದು ಪೇಷಂಟ್ಸ್ ಏರಿದ್ದಾವೆ ಅಂತ ಹೇಳಿದ್ದಾರೆ. ಸೊ ಸಾಕಷ್ಟು ಬೇಜಾರಾಗುತ್ತೆ, ಇನ್ನು ಕೋವಿಡ್ ಡೆತ್ ಆಗ್ತಾ ಇದ್ದಾವೆ. ಆ ಒಂದು ಕಾರಣದ ಮುಖಾಂತರ ನಮ್ಮ ನಿಮ್ಗೆಲ್ಲ ಗೊತ್ತಿರ್ಬೋದು, ಸೊ ಎಲ್ಲ ನ್ಯೂಸ್ ಅಲ್ಲಿ ಕಾಣ್ತಾ ಇದೆ, ನಮ್ಮ ಒಂದು CM ಆಗಿರುವಂತಹ ಬಸವರಾಜ ಸರ್ ಯಾವ ಜಿಲ್ಲೆಯಲ್ಲಿ 2%ಗಿಂತ ಜಾಸ್ತಿ ಕೋವಿಡ್ ರೇಟ್ ಇರುತ್ತಲ್ವಾ ಆ ಜಿಲ್ಲೆ ಕಂಪಲ್ಸರಿ ಲಾಕ್ಡೌನ್ ಆಗುತ್ತೆ. ಎಲ್ಲ ಒಂದು ಅಲ್ಲಿಗೆ ಸೌಲಭ್ಯ ಎಲ್ಲ ಕೂಡ ಒದಗಿಸುತ್ತದೆ, ಆದರೆ ಲಾಕ್ಡೌನ್ ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಜಿಲ್ಲೆಗೆ ಆಗುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಅಲ್ಲಿ ಸಣ್ಣ ಮಕ್ಕಳಿಗೆ ಕೋವಿಡ್ ಹರಡುವಂಥ ಚಾನ್ಸ್ ಇರುತ್ತೆ, 3ನೇ ವೇವ್ ವೆರಿ ಡೇಂಜರಸ್ ಇದೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿ ಕೂಡ ವ್ಯಾಕ್ಸಿನ್ ಹಾಕಿಸ್ಕೊಡಿ ಅಂತ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ ಬೊಮ್ಮಾಯಿ ಸರ್ ಈ ರೀತಿ ಮಾತನಾಡಿದ್ದಾರೆ. ಮತ್ತು ಅದರ ಮುಂಭಾಗದಲ್ಲಿ ಬರುವಂಥ ಕೆ ಸುಧಾಕರ್ ಕೂಡ ಅದಕ್ಕೆ ಬೆಂಬಲ ಕೂಡ ನೀಡಿದ್ದಾರೆ. BC ನಾಗೇಶ್ ಅವರು, ಅಶ್ವಥ್ ನಾರಾಯಣ್ ಕೂಡ ಹೇಳಿದ್ದಾರೆ. ಸೊ ಇದೇ ರೀತಿ ಅಪ್ಡೇಟ್ಸ್ಗೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಡೇಗೆ ಲೈಕ್ ಕೊಡಿ.